ಉದಯ ಕಾಣಿರುವಂತ ದುಡಿಮೆ ಮಾಡತಕ್ಕಂತ ವ್ಯಕ್ತಿಯನ್ನು ಇವರು ಹತ್ಯೆ ಮಾಡಿದರೆ ಆ ಕುಟುಂಬಕ್ಕೆ ಮುಂದೆ ಜೀವನ ನಡೆಸಿದಂತ ಪರಿಸ್ಥಿತಿ ಇದೆ ಸರ್ಕಾರ ತಕ್ಷಣ ಮುಂದೆ ಬಂದು ಅವರಿಗೆ ಸಹಾಯ ಮಾಡಬೇಕು ಅವರಿಗೆ ಯಾರು ತಪ್ಪಿಗೆಸ್ತರಿದ್ದಾರೆ ಒಬ್ಬರನ್ನು ತಪ್ಪದೆ ಅವರಿಗೆ ಶಿಕ್ಷೆ ಆಗಬೇಕು ಮುಂದೆ ಈ ರೀತಿ ಸಣ್ಣ ಸಣ್ಣ ಬಡ ವರ್ಗದ ಜನರಿಗೆ ನ್ಯಾಯ ಸಿಗಬೇಕಾದ್ರೆ ಇಂತ ನೈತಿಕ ಪೊಲೀಸ್ ಯಾರು ವಹಿಸಿಕೊಂಡು ಕೆಲಸ ಮಾಡ್ತಾರೆ ಅವರಿಗೆ ಮಟ್ಟ ಹಾಕುವಂತ ಕೆಲಸ ಸರ್ಕಾರದಿಂದ ಆಗಬೇಕು ಪೊಲೀಸ್ ಇಲಾಖೆ ಸಾಕಷ್ಟು ಕೆಲಸ ಮಾಡ್ತಿದೆ ಅವರು ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾರು ಇವತ್ತು ಕುಮ್ಮುಕ್ಕು ಕೊಟ್ಟು ಯಾರು ಪಕ್ಷ ಶಾಸಕರು ಯಾರು ಕುಮ್ಮುಕ್ಕು ಕೊಟ್ಟು ಇವತ್ತು ಮಾಡ್ತಾ ಇದ್ದರು ನೈತಿಕ ಹೊಣೆ ಹೊರಬೇಕಾಗುತ್ತೆ ಅವರು ರಾಜೀನಾಮೆ ಕೊಟ್ಟರೆ ಬಹುಶಃ ಈ ಬಿಹಾರ ಮಾತ್ರಲ್ಲಿ ಬೈಂದು ಕ್ಷೇತ್ರ ಆಗಬಾರದು ಈ ರೀತಿ ದಬ್ಬಾಳಿಕೆ ರಾಜಕಾರಣ ಕೊನೆ ಆಗಬೇಕು ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಈ ಕ್ಷೇತ್ರ ಮೊದಲಂತ ಆಗುವಂತ ಪರಿಸ್ಥಿತಿ ತಂದ್ರೆ ಜನಸಾಮಾನ್ಯರು ಬದುಕಲಿಕ್ಕೆ ಆಗ್ತಾ ಇಲ್ಲದಿದ್ರೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಉಸಿರಾಟ ಕಟ್ಟಿದ ವಾತಾವರಣ ಇವತ್ತು ಜನರಲ್ಲಿ ಇದೆ ಅವರು ಹೇಳಲೇಬೇಕಲ್ವೇ ಹೇಳಲೇಬೇಕು ಅವರಿಗೆ ಸಂತೋಷ ಬೇಗ ಒಂದು ಎಲೆಕ್ಷನ್ ಆಗಲಿ ಅಂತ ಆಶೆಯಲ್ಲಿ ಇದ್ದಾರೆ ಅದರಿಂದ ಹೇಳಿದ್ದಾರೆ ಆದರೆ ನಾವು ಪ್ರಾಮಾಣಿಕವಾಗಿ ಅಂದ್ರೆ ನಿಷ್ಪಕ್ಷಪಾತವಾದಂತ ಕೆಲಸ ಇದಾಗಬೇಕು ಅಪರಾಧಿಗಳನ್ನು ಹಿಡಿಯಬೇಕು ಅದು ಬಿಜೆಪಿ ಪಕ್ಷ ಇರಲಿ ಯಾರು ಎಲ್ಲೇ ಇರಲಿ ಅವರನ್ನು ಹಿಡಿದು ಹೊರಹಾಕಬೇಕು ಅನ್ನೋದು ನಮ್ಮ ಈ ರೀತಿ ಇಡೀ ಕ್ಷೇತ್ರದಲ್ಲಿ ಇವತ್ತು ನಡೀತದೆ ಆದ್ದರಿಂದ ಶಾಸಕರ ಜೊತೆ ನೈತಿಕ ಹೊಣೆ ಅಂತ ರಾಜೀನಾಮೆ ಕೊಡಬೇಕು ಯಾರು ಇವತ್ತು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರಿಗೂ ಶಿಕ್ಷೆ ಆಗಬೇಕು ಯಾರೆಲ್ಲ ಇದಕ್ಕೂ ಈ ಒಂದು ಹತ್ಯೆ ಮಾಡಲಿಕ್ಕೆ ಸಂಚನ ರೂಪಿಸಿದ್ದಾರೆ ಪೊಲೀಸ್ ಇಲಾಖೆ ಚಾಚು ತಪ್ಪದೆ ತನಿಖೆ ಮಾಡಿ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಮುಂದೆ ಈ ಘಟನೆ ಆಗದ ರೀತಿಯಲ್ಲಿ ಮುಂಜಾಗ್ರತೆ ವಹಿಸಬೇಕೆಂದು ಒತ್ತಾಯ ಮಾಡ್ತಾ ಇದ್ದಾರೆ ಅನಾಹುತಗಳಾಗುತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಾಗುತ್ತೆ ಎಲ್ಲೆಲ್ಲಿ ಗೊಂದಲಾಗುತ್ತೆ ಎಲ್ಲೆಲ್ಲಿ ಹಲ್ಲೆಗಳು ಮತ್ತು ಕೊಲೆಗಳಾಗ್ತವೆ ಮಾನ್ಯ ಶಾಸಕರು ಕೂಡ ಸ್ಪಷ್ಟವಾದ ಮಾತುಗಳು ಹೇಳಿದ್ದಾರೆ ಕಾನೂನಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ ಕಾನೂನು ತನ್ನಷ್ಟಕ್ಕೆ ಅದರ ಕ್ರಮವನ್ನು ಕೈಗೊಳ್ಳುತ್ತೆ ಸರ್ಕಾರ ಆಗಲಿ ಶಾಸಕರಾಗಲಿ ಸಂಸದರಾಗಲಿ ಯಾರೂ ಕೂಡ ಈ ಹಲ್ಲೆ ವಿಚಾರದಲ್ಲಿ ಆಗಲಿ ಈ ಕೊಲೆ ವಿಚಾರದಲ್ಲಿ ಆಗಲಿ ಕಾನೂನಿನ ಸಮಸ್ಯೆಗಳ ವಿಚಾರದಲ್ಲಿ ನಾವು ಎಂದೂ ಮಧ್ಯಪ್ರವೇಶ ಮಾಡಿಲ್ಲ ಪ್ರವೇಶ ಮಾಡುವುದಿಲ್ಲ ಕಾನೂನು ತನ್ನ ಚೌಕಟ್ಟಿನಲ್ಲಿ ಕೆಲಸಗಳನ್ನು ಮಾಡುತ್ತೆ